ಪ್ರವಾಸೋದ್ಯಮಕ್ಕೆ ದೊಡ್ಡ ಉತ್ತೇಜನವನ್ನು ನೀಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಆರಂಭವಾದಂಥ ಪರಶುರಾಮ ಥೀಮ್ ಪಾರ್ಕು ಕಾಂಗ್ರೆಸ್ಸು ವಿನಾಕಾರಣ ವಿವಾದಗಳನ್ನು ಹುಟ್ಟುಹಾಕಿ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಇವತ್ತು ನಡೆಸಿದೆ. ನಾನು ಆರೋಪಗಳಿಗೆ ಟೀಕೆಗಳಿಗೆ ಕಳೆದ 20 ವರ್ಷಗಳಿಂದ ಎಲ್ಲೂ ಉತ್ತರವನ್ನು ಕೊಟ್ಟಿಲ್ಲ. ಮೊದಲ ಬಾರಿಗೆ ಸುಳ್ಳಿನ ಮೆರವಣಿಗೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಿದ್ದರಿಂದ ಅನಿವಾರ್ಯವಾಗಿ ಇವತ್ತು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಾನು ಬಂದಿದ್ದೇನೆ. ದಯಮಾಡಿ ಒಂದು 2-3 ಸಂಗತಿಗಳನ್ನು ಹೇಳಲಿಕ್ಕೆ ನನಗೆ ಸಮಯದ ಅವಕಾಶವೂ ಬೇಕಾಗಿದೆ. ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿ ನಂತರ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಚರ್ಚೆಗಳಿಗೆ ನಾನು ಬರ್ತೇನೆ. ಆ ಜಾಗ ಯಾವ ರೀತಿ ಇತ್ತು ಹಿಂದೆ, ನಂತರ ಅದು ಯಾವ ರೀತಿ ಮಾರ್ಪಾಡಾಗಿತ್ತು ಆಗಿದೆ ಎನ್ನುವಂಥದ್ದು ಸ್ಥಳೀಯವಾಗಿ ತುಂಬ ಜನರಿಗೆ ಗೊತ್ತಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಹಾದು ಹೋಗುವಂಥ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರವಾಸೋದ್ಯಮವನ್ನು ಸೆಳಿಬೇಕು ಅಂತೇಳಿ ಆರಂಭವಾದಂಥ ಯೋಜನೆ ಮೊದಲ ಪೇಜ್ನಲ್ಲಿ ನಾನು ಕೊಟ್ಟಿದ್ದಾನೆ. 11 ಕೋಟಿ ರೂಪಾಯಿಯ ಯೋಜನೆಯನ್ನು ಇದಕ್ಕೆ ಸಿದ್ಧಪಡಿಸಿತ್ತು. ಸರ್ಕಾರ ಬಿಡುಗಡೆ ಮಾಡಿದ್ದು 6 ಕೋಟಿ 72 ಲಕ್ಷ ರೂಪಾಯಿ ಅನುದಾನವನ್ನು ಮಾತ್ರ. ಇನ್ನು 4.5 ಕೋಟಿ ರೂಪಾಯಿ ಮಂಜೂರಾತಿ ಆಗಿದ್ದರೂ ಕೂಡ ಬಿಡುಗಡೆ ಆಗಿಲ್ಲ. ಮತ್ತು ಈ ಯೋಜನೆ ಆರಂಭ ಆದ ನಂತರ ಚುನಾವಣೆಗಳು ಪ್ರಕ್ರಿಯೆಗಳು ಮುಗಿದ ನಂತರ ಸೋಲಿನ ಹತಾಶೆಯಿಂದ ಯಾವ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡ್ತಾ ಹೋದರು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಆರೋಪಗಳು ಯಾವ ರೀತಿ ಬದಲಾಗ್ತಾ ಹೋಯಿತು. 1 ವರ್ಷದ ಕೆಳಗಡೆ ಅವತ್ತು ಅವರು ಮಾಡಿದಂಥ ಆರೋಪ ಇವತ್ತು ಅವರು ಅದನ್ನು ಹೇಳಕ್ಕೆ ತಯಾರಿಲ್ಲ. ಮೂಲ ಸಂಗತಿಗಳು ಪ್ರತಿನಿತ್ಯ ಬದಲಾಗ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ವಿಷಾದನೀಯ ಇದೆ. ಶಿಲ್ಪಿ ಇದರ ವಿನ್ಯಾಸವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಅನುಮತಿಯನ್ನು ತೆಗೆದುಕೊಂಡು ಇದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು. ಬಹಳ ಆಶ್ಚರ್ಯ ಅಂತಂದರೆ ನನಗೆ ಗೊತ್ತಿದ್ದಂತೆ, ನಿಮಗೆ ನನಗಿಂತ ಅನುಭವಿ ಪತ್ರಕರ್ತರಿಲ್ಲಿದ್ದಾರೆ, ಸರ್ಕಾರದ ಒಂದು ಯೋಜನೆ ಜಿಲ್ಲಾಡಳಿತಕ್ಕೆ ಅಥವಾ ಇಲಾಖೆಗೆ, ಸರ್ಕಾರದ ಒಂದು ಯೋಜನೆ ಜಿಲ್ಲಾಡಳಿತಕ್ಕೆ ಅಥವಾ ಇಲಾಖೆಗೆ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೇ ತನಿಖೆಗೆ ಒಳಪಟ್ಟಂಥ ಮೊದಲ ಘಟನೆ ಇದು. ಇನ್ನು ಇಡೀ ಯೋಜನೆ ಹಸ್ತಾಂತರವೇ ಗೊಳ್ಳಿಲ್ಲ, ಅದು ಪ್ರವಾಸೋದ್ಯಮಕ್ಕೂ ಬಿಟ್ಟುಕೊಟ್ಟಿಲ್ಲ, ಜಿಲ್ಲಾಡಳಿತಕ್ಕೂ ಕೂಡ ಬಿಟ್ಟುಕೊಟ್ಟಿಲ್ಲ. ನಿರ್ಮಿತಿ ಕೇಂದ್ರ ಈ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ಆ ಚಟುವಟಿಕೆ ನಡೀತಾ ಇರೋ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೇ ಆರೋಪ ಪ್ರತ್ಯಾರೋಪಗಳು ಬಂದು ತನಿಖೆಗಳು ಒಳಪಡುತ್ತೆ. ಕಳೆದ ನನಗೆ ನೆನಪಿದ್ದಂತೆ ಸೆಪ್ಟೆಂಬರ್ನಲ್ಲಿ ನಾನು 5 ವಿಷಯಗಳನ್ನು ಸ್ಪಷ್ಟ ಮಾಡಿದ್ದೆ. ಇವತ್ತು ಕೂಡ 5 ವಿಷಯಗಳಿಗೆ ನಾನು ಬದ್ಧನಾಗಿದ್ದೇನೆ. ಮೊದಲನೇದು, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಆಗಲಿ ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತಿಗೂ ಅದಕ್ಕೆ ಬದ್ಧನೆ. 2ನೇದು, ಬಾಕಿ ಇರುವಂಥ ಹಣ ಬಿಡುಗಡೆ ಆಗಲಿ ಅಂತ ಹೇಳಿತ್ತು. 3ನೇದು, ಅದು ಬೇಗ ಪ್ರವಾಸೋದ್ಯಮಕ್ಕೆ ತೆರವುಗೊಳ್ಳಬೇಕು ಅಂತ ಹೇಳಿತ್ತು. 4ನೇದು, ಕಾಮಗಾರಿಯನ್ನು ತಕ್ಷಣ ಪ್ರಾರಂಭ ಮಾಡಿ ಅಂತ ಹೇಳಿದ್ವಿ. 5ನೇದು, ಪ್ರವಾಸೋದ್ಯಮದ ಬಗ್ಗೆ ಪಾರ್ಕಿನ ಬಗ್ಗೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ 2023 ಅಕ್ಟೋಬರ್ನಲ್ಲಿ ನಾನು ಹೇಳಿದ್ದೆ. ಅವತ್ತಿನಿಂದ ಇದೇ ವಿಷಯವನ್ನು ಪದೇ ಪದೇ ಉಲ್ಲೇಖ ಮಾಡ್ತಾನೆ ಇದ್ದೀವಿ. ಆದರೆ ಯಾವ ವಿಷಯವನ್ನು ಕೂಡ ಕಾಂಗ್ರೆಸ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಸರ್ಕಾರ ಆಗಲಿ ಮಾತಾಡ್ತಾ ಇಲ್ಲ. ಹಣ ಬಿಡುಗಡೆ ಮಾಡಲಿಲ್ಲ, ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ, ಪ್ರವಾಸೋದ್ಯಮಕ್ಕೆ ಅದು ತರುವಿಕೊಳ್ಳಿಲ್ಲ. ಅಪಪ್ರಚಾರಗಳು ನಿರಂತರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕಾಗೋಷ್ಠಿಗಳಲ್ಲಿ ಅವರು ಮಾಡ್ತಾನೆ ಬಂದಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದು, ನಾನು ಅದನ್ನು ಬೇರೆ ಕಡೆಗಳಲ್ಲಿ ಪ್ರಸ್ತಾಪ ಮಾಡೋನಿದ್ದೇನೆ,
ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕ್ತಿಲ್ಲಿ. ಏನು ಪರಂಪರೆಯನ್ನು ಹುಟ್ಟು ಹಾಕಿದೆ ಅಂತ ಕೇಳಿದರೆ, ನಾನು ಮೊದಲನೇದು ಹೇಳಿದ್ದು, ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೇ ತನಿಖೆಗೆ ಒಳಪಡಿಸಿರೋದು, ಇದು ಒಂದು ಭಾಗ ಇರಲಿ. ತನಿಖೆಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಒಂದು ಸರ್ಕಾರಿ ಕಾಮಗಾರಿ ಚೆನ್ನಾಗಿಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಗುತ್ತಿಗೆದಾರರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕು. ಯಾರೋ ಅಂಗನವಾಡಿ ಸರಿ ಮಾಡಲಿಲ್ಲ, ಆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರೋ ಶಾಲೆ ಕಟ್ಟಡ ಮಾಡಿದ್ರು, PWDR ನೋಡಬೇಕು. ರಸ್ತೆ ಸರಿ ಮಾಡಲಿಲ್ಲ, RDPR ನೋಡಬೇಕು. ಇದೆಲ್ಲದೊಂದು ಪರಂಪರೆ, ಇಲ್ಲಿ ತನಕ ನಡೆದಂಥ ಪ್ರೊಸೀಜರ್ಸ್ಗಳು. ಇಲ್ಲೇನು ಅಂತ ಕೇಳಿದರೆ, ಯಾವ ಇಲಾಖೆಯೂ ದೂರು ಕೊಟ್ಟಿಲ್ಲ. ನಿರ್ಮಿತಿಯೂ ದೂರು ಕೊಟ್ಟಿಲ್ಲ, ಪ್ರವಾಸೋದ್ಯಮವೂ ದೂರು ಕೊಟ್ಟಿಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯೂ ದೂರು ಕೊಟ್ಟಿಲ್ಲ, ಜಿಲ್ಲಾಡಳಿತವೂ ದೂರು ಕೊಟ್ಟಿಲ್ಲ. ದೂರು ಕೊಟ್ಟಿದ್ದು ಕಾಂಗ್ರೆಸ್ ಮುಖಂಡ. ಕಾಂಗ್ರೆಸ್ ಮುಖಂಡ ಖಾಸಗಿ ವ್ಯಕ್ತಿ ಕೊಟ್ಟಂಥ ದೂರಿಗೆ FIR ಆಗುತ್ತೆ. ನಾನು ನಿಮ್ಮನ್ನು ಬೆಳಕಿಗೆ ಚೆಲ್ತಾ ಇರುವಂಥದ್ದು, ನಾಳೆ ಇನ್ಯಾರೋ ಒಬ್ಬ ಶಾಲಾ ಕಟ್ಟಡ ಮಾಡ್ದ, ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ FIR ಮಾಡುತ್ತಾಗಾರೆ ಜಿಲ್ಲಾಡಳಿತ? ಯಾರೋ ಒಬ್ಬ ರಸ್ತೆ ಮಾಡ್ತಾನೆ, ಅವ್ನ ಗುಣಮಟ್ಟ ಸರಿ ಇಲ್ಲ, ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ, FIR ಮಾಡ್ತೀರಾ? ಸಾವಿರಾರು FIR-ಗಳಾಗ್ಬಿಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ. ನಂದೇನು ಅದಕ್ಕೆ ವಿರೋಧ ಇಲ್ಲ, ಆದರೆ ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕಲಾಯಿತು ಅಂತ. ಇಲ್ಲಿಯ ತನಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳಾದರೆ ಇಲಾಖೆ ಅದಕ್ಕೆ ಕಂಪ್ಲೇಂಟನ್ನು ಕೊಡಬೇಕು, ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕಾ ಅಥವಾ ದಂಡ ವಸೂಲಿ ಮಾಡಬೇಕಾ? ಇಲಾಖೆ ಮಾಡಬೇಕು. ಇಲ್ಲಿ ಮಾಡಿದ್ದು ಕಾಂಗ್ರೆಸ್ ಮುಖಂಡ ಕೊಟ್ಟಂಥ ದೂರಿಗೆ FIR-ಅನ್ನು ದಾಖಲು ಮಾಡಿದರು. ಮುಂದುವರೆದು ಹೋಗ್ತಾನೆ, ಕಾಂಗ್ರೆಸ್ ಮುಖಂಡ ದೂರು ಕೊಡ್ತಾರೆ, FIR ಮಾಡ್ತಾರೆ. ಮಾಜರ್ ಮಾಡಲಿಕ್ಕೆ ಯಾರು ಹೋಗಿದ್ದು? ನಮ್ಮ ಪರಾಜಿತ ಅಭ್ಯರ್ಥಿ ಮಾಜರ್ ಮಾಡಲಿಕ್ಕೆ ಹೋಗ್ತಾರೆ ಎಲ್ಲಿಗೆ? ಕೃಷ್ಣಾನಾಯಕನ ಗ್ಯಾರೇಜಿಗೆ ಮಾಜರ್ ಮಾಡಲಿಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಯಾಕೆ ಮಾಜರಿಗೆ ಅವ್ರನ್ನ ಕರ್ಕೊಂಡೋದ್ರು? ಉತ್ತರ ಕೊಡಬೇಕು ಪೊಲೀಸ್ ಇಲಾಖೆ, ನನಗೆ ಗೊತ್ತಿಲ್ಲ. ಮೂರನೇದು, ಹಣ ಬಿಡುಗಡೆ ಮಾಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ. ಪರಾಜಿತ ಅಭ್ಯರ್ಥಿ ಉಳಿದೆಲ್ಲದನ್ನೂ ಮಾತಾಡ್ತಾರೆ, ಆದರೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿಯ ತನಕ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಬೆಂಗಳೂರಿನ ತನಕ ಪ್ರತಿಭಟನೆಯನ್ನು ಮಾಡಿದರು. ಬೆಂಗಳೂರಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬರುತ್ತೆ, ಜನ ಸೇರಿಸ್ಲಿಕ್ಕೆ ಬರುತ್ತೆ, ಸರ್ಕಾರ ಬಾಕಿ ಇರುವಂಥ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳೋದಿಲ್ಲ. ನಾಲ್ಕನೇದು, ಕಾಮಗಾರಿಯನ್ನು ಮುಂದುವರಿಸಬೇಕು ಅಂತೇಳಿ ಕೋರ್ಟ್ ಹೇಳಿದಾಗ ರಸ್ತೆಗೆ ಮಣ್ಣನ್ನು ಹಾಕಿ ಅಡ್ಡಗಾಲನ್ನು ಹಾಕ್ತಾರೆ, ದಾರಿ ಹೋಗುವಂಥ ರಸ್ತೆಗೆ ಮಣ್ಣನ್ನು ಹಾಕ್ತಾರೆ. ನಿಮಗೆ ಫೋಟೋ ಕೊಟ್ಟಿದ್ದಾನೆ. ಇದರ ಕುರಿತಂತೆ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟರೆ ಇವತ್ತಿನ ತನಕ ದೂರು ದಾಖಲಾಕೋದಿಲ್ಲ, ಕಂಪ್ಲೇಂಟ್ ತಗೊಳ್ತಾರೆ, ಯಾರ ಮೇಲೆ FIR ಮಾಡೋದಿಲ್ಲ. ಇದು ಈ ಪ್ರಕರಣದಲ್ಲಿ ನಡೀತಾ ಇರುವಂಥ ಒಂದು ರಾಜಕೀಯ ತನಿಖೆ, ಇದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎರಡನೇದು, ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತು ಬರಲಿಲ್ಲ. ಆ ಮರುವಿನ್ಯಾಸ ಮಾಡಬೇಕು ಅಂತೇಳಿ ಶಿಲ್ಪಿ ನಿರ್ಮಿತಿ ಕೇಂದ್ರಕ್ಕೆ ಕೋರ್ತಾರೆ. ನಿಮಗೆ ದಾಖಲೆ ಕೊಟ್ಟಿದ್ದೇನೆ ಅದರಲ್ಲಿ. ಶಿಲ್ಪಿ ನಿರ್ಮಿತಿ ಕೇಂದ್ರಕ್ಕೆ ಮರುವಿನ್ಯಾಸ ಮಾಡಬೇಕು ಅಂತೇಳಿ ಕೋರಿಕೆ ಮಾಡಿದಾಗ ಜಿಲ್ಲಾಧಿಕಾರಿಗಳೇ ಟಿಪ್ಪಣಿ ಬರೀತಾರೆ ಅದರಲ್ಲಿ. ಆ ಟಿಪ್ಪಣಿ ಒಂದ್ಸರಿ ಓದ್ತೇನೆ, ನಾನು ನಿಮ್ಮ ಹತ್ರ ಇದೆ, ಬಹುಶಃ ನಾಲ್ಕನೇ ಪೇಜಲ್ಲಿದೆ. ಜಿಲ್ಲಾಧಿಕಾರಿಗಳು ಟಿಪ್ಪಣಿ ಬರೀತಾರೆ, ಏನು? ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಿರ್ಮಿಸಿರುವ ಪರಶುರಾಮ ಮೂರ್ತಿಯು ಸದೃಢವಾಗಿಲ್ಲ, ಅದರ ಕೈಯಲ್ಲಿ ಕೊಡಲಿಯು ತಾಂತ್ರಿಕವಾಗಿ ಸರಿಯಾಗಿಲ್ಲ, ಅದನ್ನೇ ಮರುವಿನ್ಯಾಸ ಅಂತ ಕರೆದಿದ್ದು. ಅತಿ ಎತ್ತರದ ಬೆಟ್ಟದ ಮೇಲಿರುವ ಕಾರಣ ಗಾಳಿ ಮಳೆಗೆ ಹಾಗೂ ಸಿಡಿಲಿಗೆ ಪರಿಕ್ರಮ ತುತ್ತಾಗುವ ಸಂಭವವಲ್ಲಿದ್ದು ಅಂತ ಬರಿತಾ ಕೊನೆಗೆ ಏನು ಹೇಳ್ತಾರೆ ಅವರು ಅಂತಂದರೆ, ಎರಡನೇ ಪೇಜಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಸದರಿ ಮೂರ್ತಿಯನ್ನು ಸಾರ್ವಜನಿಕ ದೃಷ್ಟಿಯಿಂದ ಪ್ರವಾಸಿಗರ ಹಿತದೃಷ್ಟಿಯಿಂದ ಸರಿಪಡಿಸಲು ತಿಳಿಸಿರುತ್ತಾರೆ ಅಂತ ಅವರು ಆದೇಶ ಮಾಡಿ ಇದನ್ನು ಮರುವಿನ್ಯಾಸ ಮಾಡಲಿಕ್ಕೆ ಅನುಮತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡೋದು. ನಾನು ಸುನೀಲ್ ಕುಮಾರ್ ಕೊಟ್ಟಿದ್ದು ಅಲ್ಲ, BJP ಕೊಟ್ಟಿದ್ದು ಅಲ್ಲ, ಮರುವಿನ್ಯಾಸ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಭಾಳ ಆಶ್ಚರ್ಯ. ಮತ್ತು ಕಾಂಗ್ರೆಸ್ ಯಾವ ರೀತಿ ಸುಳ್ಳನ್ನು ಪೋಣಿಸ್ತಾ ಹೋಯಿತು ಅಂತಂದರೆ, ಆ ಮರುವಿನ್ಯಾಸ ಮಾಡಲಿಕ್ಕೋಸ್ಕರ ಶಿಲ್ಪಿ ವಿಗ್ರಹವನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗ ಮೂರ್ತಿ ಕಳುವಾಯಿತು ಅಂತಂದರು. ಭಾಳ ದೊಡ್ಡ ಸುದ್ದಿ ಮಾಡಿದರು, ಮೂರ್ತಿ ಕಳುವಾಯಿತು, ಮೂರ್ತಿ ಕಳುವಾಯಿತು, ಮೂರ್ತಿ ಎಲ್ಲೋಯಿತು ಅಂತ ಶುರು ಮಾಡಿದರು.
ನನ್ನನ್ನು ಕೇಳಿದರೆ ಒಳ್ಳೆಯ ಮೂರ್ತಿಗೆ ಕಳುಬಾದಂಥ ಭಾಗ ಎಲ್ಲಿದೆ ಅಂತ. ನಾನು ಜಿಲ್ಲಾ ತಹಸೀಲ್ದಾರರ ಒಂದು ಆದೇಶವನ್ನು ಇಲ್ಲಿ ಓದ್ತೇನೆ. ತಹಸೀಲ್ದಾರರು 9/10/2023 ಒಂದು ಆದೇಶ ಮಾಡ್ತಾರೆ, ನಿಮ್ಮದು 7ನೇ ಪೇಜ್ 8ನೇ ಪೇಜಲ್ಲಿ ಇದೆ. ಅವರು ಪೊಲೀಸ್ ಉಪನಿರ್ದೇಶಕರಿಗೆ ಒಂದು ಪತ್ರ ಬರೀತಾರೆ. ಬರೆದವ್ರು ಹೇಳ್ತಾರೆ, ಪರಶುರಾಮನ್ ಥೀಮ್ ಪಾರ್ಕ್ನ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಅನುಕೂಲವಾಗುವಂತೆ ಸೆಪ್ಟೆಂಬರ್ 29ರವರೆಗೆ ಪ್ರವಾಸಿಗರ ಭೇಟಿಯನ್ನು ನಿಶ್ಚಯಿಸಲಾಗಿತ್ತು. 9/2009ರಿಂದ ನವೆಂಬರ್ ತಿಂಗಳ ಅಂತ್ಯದವರೆಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕಾಲಾವಕಾಶ ಬೇಕಾಗಿರೋದ್ರಿಂದ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತೆ ಕೋರಿದೆ ಅಂತೇಳಿ ತಹಸೀಲ್ದಾರರು ಪೊಲೀಸರಿಗೆ ಪತ್ರ ಬರೀತಾರೆ. ಪೊಲೀಸರು ಅಲ್ಲಿ ನಿಗಾ ವಹಿಸಿದ್ರು, ಇಲ್ಲ ಅಂತ ನಾನು ಹೇಳೋದಿಲ್ಲ, ನಿಗಾ ವಹಿಸಿದ್ರು. ಈ ಸಂದರ್ಭದಲ್ಲಿ ಯಾರನ್ನು ಪ್ರವೇಶ ಮಾಡಿಲ್ಲ ಅಂತಂದಾಗ ಕಾಂಗ್ರೆಸ್ಸಿನ ಮುಖಂಡರು ಆರೋಪ ಮಾಡಿದರು. ನಾನು ಪತ್ರಿಕೆ ಹೇಳಿಕೆಯನ್ನು ಕಳಿಸ್ಕೊಡ್ತೇನೆ ನಿಮಗೆ. ಏನು ಅಲ್ಲಿ ಪೊಲೀಸರ ಭದ್ರತೆಯಲ್ಲಿ ಇದು ಮಾಡ್ತಿದೆ, ಪೊಲೀಸರನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ಅವರೇ ಆಗ್ರಹ ಮಾಡ್ತಾರೆ. ತಹಸೀಲ್ದಾರರು ಪೊಲೀಸರ ಭದ್ರತೆಯನ್ನು ಕೇಳ್ತಾರೆ. ಪೊಲೀಸರ ಭದ್ರತೆಯಲ್ಲಿ ಮರುವಿನ್ಯಾಸಕ್ಕೆ ಮೂರ್ತಿಯ ಕೆಲವು ಭಾಗಗಳನ್ನು ತೆಗಿತಾರೆ. ಕಳುವಾಯಿತು ಅಂತ ಯಾರಿಗೆ ಹೇಳೋದಿವರು? ಇವ್ರದೇ ಸರ್ಕಾರ, ಇವ್ರದೇ ಜಿಲ್ಲಾಡಳಿತ ಕಳುವಾಗಿದೆ ಅಂತ ಯಾರ ಹತ್ರ ಹೇಳ್ತಾರೆ? ಭಾಳ ಆಶ್ಚರ್ಯ ಅಂತಂದರೆ ಅವತ್ತು ರಕ್ಷಣೆಯನ್ನು ಕೊಟ್ಟಂಥ ಅಧಿಕಾರಿಗಳೇ ಇವತ್ತು ತನಿಖೆಯನ್ನು ಮಾಡ್ತಾ ಇರೋದು. ಅವತ್ತು ಮೂರ್ತಿಯನ್ನು ತೆಗಿಲಿಕ್ಕೆ ಬಿಡಬೇಕಾದ್ರೆ ಯಾರು ರಕ್ಷಣೆಯನ್ನು ಕೊಟ್ಟಿದ್ರು ಅವರೇ ಇವತ್ತು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪೂರ್ತಿ ಇಡೀ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಎಲ್ಲ ಪ್ರಯತ್ನಗಳು ಇದರಲ್ಲಿ ನಡೆದಿದೆ. ಒಟ್ಟು ಈ ಪ್ರಕರಣದಲ್ಲಿ ಆರೋಪ ಇದ್ದಿದ್ದೇನು? ನಾನು ತುಂಬ ವಿವರಕ್ಕೆ ಹೋಗಲ್ಲ, ನಿಮ್ಮ ಹತ್ರ ಕೊಟ್ಟಿದ್ದೇನೆ, ನೀವು ದಯಮಾಡಿ ಅದನ್ನು ಗಮನಿಸಿ. ಮೂಲ ಹೇಳಿದ್ದೇನು ಅವರೆಲ್ಲರೂ, ಇದು ಫೈಬರ್ ಮೂರ್ತಿ, ಇದು ಕಂಚಿಂದಲ್ಲ, ಇದು ಫೈಬರ್ ಅಂತ ಹೇಳಿದರು. ಯಾರು ಇದರ FIR ಅನ್ನು ಮಾಡಿಸಿದಂಥ ಅರ್ಜಿದಾರ ಇದ್ದಾರೆ ಅವರು ವಕೀಲರು ಹೈಕೋರ್ಟಲ್ಲಿ ಹೇಳ್ತಾರೆ, ಮೂರ್ತಿ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇಲ್ಲ, ನಮಗೆ ಡಿಸ್ಪ್ಯೂಟ್ ಇರೋದು ಅಥವಾ GST ಕಟ್ಟಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟು ಅಂತ. ಮತ್ತು ಭಾಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿತ್ತು, ಇದು ಫೈಬರ್ ಅಲ್ಲ, ಇದು ಕಂಚಿನ ಮೂರ್ತಿಯೇ, ಇದರಲ್ಲಿ ಎಷ್ಟು ಕಾಪರ್ ಹಾಕಿದ್ದಾರೆ, ಎಷ್ಟು ಜಿಂಕ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ಹೈಕೋರ್ಟ್ ಸ್ಪಷ್ಟ ಮಾಡಿದೆ. ಅಂದರೆ ಮೂಲ ಆರೋಪಗಳನ್ನು ಅವ್ರು ಏನು ಮಾಡ್ತಾ ಇದ್ರು ಅದು ಭಾಳ ಸ್ಪಷ್ಟ, ಫೈಬರ್ ಅಲ್ಲ ಇದು, ಕಂಚು ಅನ್ನುವಂಥದ್ದು ಹೈಕೋರ್ಟ್ ಕೂಡ ಹೇಳಿದೆ, NITK ರಿಪೋರ್ಟ್ ಕೂಡ ಹೇಳಿದೆ. ಈಗ ಇವರು ವಿನಾಕಾರಣ ಬೇರೆ ಬೇರೆ ರೀತಿಯ ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರೋಪ ಏನಿತ್ತು? ಮೊದಲನೇ ಆರೋಪ ಏನಿತ್ತು? ಇದು ಫೈಬರ್ ಅಂತ ಹೇಳಿದರು. ಫೈಬರ್ ಹೌದಾ ಅಲ್ಲ ಅಂತ ಚರ್ಚೆ ನಡೀತಾ ಇರಬೇಕಾದ್ರೆ, ಮೂರ್ತಿ ವಿನ್ಯಾಸ ಮಾಡಬೇಕಾದ್ರೆ ಮೇಲಿಂದು ಫೈಬರು ಕೆಳಗಿಂದಲ್ಲ ಅಂತ ಹೇಳಿದರು. ಈಗ ಹೇಳ್ತಾರೆ ಅವನು GST ಕಟ್ಟಲಿಲ್ಲ ಅಂತ ಹೇಳ್ತಾರೆ. ಈಗ ನೆನ್ನೆ ಭಾರಿ ಅನುಕಂಪದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಫೈಬರ್ ಉದಯರಿಗೆ ನಾನು ಹೇಳ್ತೇನೆ, ಫೈಬರ್ ಅಂತ ಹೇಳ್ತಾ ಇದ್ದಂಥ ಫೈಬರ್ ಉದಯ ಮಾಜರ್ ಮಾಡಲಿಕ್ಕೆ ಹೋದಾಗ ಶಿಲ್ಪಿ ಬಗ್ಗೆ ಅನುಕಂಪ ಇರಲಿಲ್ವಾ? ಶಿಲ್ಪಿ ಕಾಮಗಾರಿಯನ್ನು ಮಾಡಲಿಕ್ಕೆ ಮಣ್ಣನ್ನು ಅಡ್ಡಗಾಲಾಕ್ದಾಗ ಶಿಲ್ಪಿ ಬಗ್ಗೆ ಅನುಕಂಪ ಇರಲಿಲ್ವಾ? GST ಕಟ್ಟಲಿಲ್ಲ ಅನ್ನುವಂಥದ್ದು ನಮ್ಮ ಸಮಸ್ಯೆ ಅಲ್ಲ. ಆತ ತನ್ನ ಕೆಲಸಗಾರರಿಗೆ ಸಂಬಳ ಕೊಡಲಿಲ್ಲ ಅಂತಂದರೆ ನಮ್ಮ ಕೆಲಸ ಅಲ್ಲ ಅದು. ನಮಗೆ ಕಾಮಗಾರಿಯನ್ನು ಟೆಂಡರ್ ಪ್ರಕಾರ, ನಿರ್ಮಿತಿ ಕೇಂದ್ರದ ಅಗ್ರಿಮೆಂಟ್ ಪ್ರಕಾರ ಏನಾಗಬೇಕಿತ್ತು ಆ ಪ್ರಕಾರ ಕಾಮಗಾರಿಯನ್ನು ಮಾಡಿಕೊಡ್ಬೇಕು. ಉಳಿದ ವಿಷಯಗಳು, ಆತನ ಗ್ಯಾರೇಜ್ನಲ್ಲಿ ಎಷ್ಟು ಜನ ಇದ್ದಾರೆ, ಆತ ಕರೆಂಟ್ ಬಿಲ್ ಕಟ್ಟಿದನೋ, GST ಕಟ್ಟಿಲ್ವೋ, ಕೆಲಸಗಾರರಿಗೆ ಸಂಬಳ ಕಟ್ಟಿಲ್ವೋ, ನಮಗೇನು ಸಂಬಂಧ ಅದು? ಈಗ ಅವರು 1 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಆದರೆ ಈ ತನಿಖೆ ಯಾವ ರೀತಿ ದಿಕ್ಕು ತಪ್ಪು ಅನ್ನಲಿಕ್ಕೆ ನಾನು ಹೇಳೋದು, ನಿಮ್ಮ ಹತ್ರ ಡಾಕ್ಟರ್ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ February 2 ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡ್ತಾರೆ. ಇದು ಭಾಳ ಇಂಟ್ರೆಸ್ಟಿಂಗ್. ಮುಖ್ಯಮಂತ್ರಿಗಳು February 6 ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ಇದನ್ನು COD ತನಿಖೆಗೆ ಕೊಟ್ಟಿದ್ದೀವಿ ಅಂತ. ಇದರ ನಡುವೆ ಏಪ್ರಿಲ್ 23 ಇವರು ಕೊಟ್ಟಿದ್ದು February 6 ಏಪ್ರಿಲ್ 23 ಶಿಲ್ಪಿ ನನಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಕೋರ್ಟಿಂದ ಒಂದು ಆರ್ಡರ್ ತೊಗೊಂಬರ್ತಾರೆ. ಲೋಕಸಭಾ ಚುನಾವಣೆ ನಡೀತಿತ್ತು 23ನೇ ತಾರೀಕು ಆರ್ಡ್ರ್ ತೊಗೊಂಬರ್ತಾರೆ. 2ನೇ ತಾರೀಕು ರಾತ್ರಿ ರಸ್ತೆಗೆ ಮಣ್ಣಾಕ್ತಾರೆ. May 5 COD ತನಿಖೆಗೆ ಆರ್ಡರ್ ಆಗುತ್ತೆ. February 6 CM ಟಿಪ್ಪಣಿ ಬರೆಯೋದು. ಕೋರ್ಟಿನ ಆದೇಶ ನಡುವೆ ಬರುತ್ತೆ. ಕಾಮಗಾರಿಗೆ ಶಿಲ್ಪಿ ಬರ್ತಾನೆ, ಶಿಲ್ಪಿ ಕಾಮಗಾರಿ ಮಾಡಬಾರ್ದು ಅಂತೇಳಿ ರಸ್ತೆಗೆ ಮಣ್ಣಾಕ್ತಾರೆ. 4 ತಿಂಗಳ ನಂತರ COD ತನಿಖೆಗೆ ಟಿಪ್ಪಣಿ ಆದೇಶ ಆಗುತ್ತೆ. ಯಾಕೆ ಫೆಬ್ರವರಿಯಲ್ಲಿ ಆದೇಶ ಮಾಡಿದ್ದು ಆವಾಗಲೇ ಆದೇಶ ಮಾಡಿ ತನಿಖೆ ಮುಗಿಸ್ಬೋದಿತ್ತಲ್ಲ? 1 ವರ್ಷ ಆಯಿತು ಕಾಮಗಾರಿ ನಿಂತು. ಕಳೆದ ನವೆಂಬರ್ನಿಂದ ಈ ನವೆಂಬರ್ನ ತನಕ 1 ವರ್ಷ ಆಯಿತು ಕಾಮಗಾರಿ ನಿಂತು.
ಈ ಪ್ರವಾಸೋದ್ಯಮ ಇವತ್ತು ಕಗ್ಗೊಲೆ ಆಗಿದ್ದಕ್ಕೆ ಯಾರು ಕ್ಷಮೆ ಕೇಳಬೇಕು? ಸಾವಿರಾರು ಜನ ಧರ್ಮಸ್ಥಳ ಧರ್ಮಸ್ಥಳ ಉಡುಪಿಗೆ ಬರುವಂಥ ಪ್ರವಾಸಿಗರು ಅಲ್ಲಿ ಬರ್ತಾ ಇದ್ರು. ಇಷ್ಟು ಪ್ರವಾಸೋದ್ಯಮ ನಷ್ಟ ಆಯ್ತಲ್ಲ, ಯಾರು ಇದಕ್ಕೆ ಹೊಣೆ? ತನಿಖೆಯ ನೆಪದಲ್ಲಿ ಒಂದು ವರ್ಷ ಕಾಲಹರಣ ಮಾಡಿದ್ರಿ, ಹಣ ಬಿಡುಗಡೆ ಮಾಡಲಿಲ್ಲ, ಕಾಮಗಾರಿಯನ್ನು ಹಸ್ತಾಂತರಗೊಳಿಸ್ಲಿಲ್ಲ, ವಿನಾಕಾರಣ ದಿನಕ್ಕೊಂದೊಂದು ಕತೆಗಳನ್ನು, ಫಸ್ಟ್ ಫೈಬರ್ ಅಂತ ಹೇಳಿದ್ರಿ, ಆಮೇಲೆ ಮೇಲ್ಭಾಗ ಮಾತ್ರ ಅಂತ ಹೇಳಿದ್ರಿ, ಕೆಳಭಾಗ ಸರಿ ಇದೆ ಅಂತ ಹೇಳಿದ್ರಿ, ಗೋಮಾಳ ಅಂತ ಹೇಳಿದ್ರಿ, ಅವನು ಜಿ ಎಸ್ ಟಿ ಕಟ್ಟಲಿಲ್ಲ ಅಂತ ಹೇಳಿದ್ರಿ, ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರಿ, ಶಿಲ್ಪಿ ಚೇಂಜ್ ಆಗಬೇಕು ಅಂತ ಹೇಳಿದ್ರಿ, ಈಗ ಶಿಲ್ಪಿ ಬಗ್ಗೆ ಅನುಕಂಪ ತೋರಿಸಿದ್ರಿ, ನಿಮ್ಮ ಆರೋಪ ಏನಿದೆ ಅಂತ? ಈಗ ಇವತ್ತು ಹೇಳ್ತಾ ಇದ್ರಿ ಶಿಲ್ಪಿಯ ಬಾಳ ಸರಿ ಅನುಕ ಅವನು ಪಾಪದವನು, ಈಗ ಶಾಸಕರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ರಿ. ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಭಾಳ ಸ್ಪಷ್ಟ ಮಾಡ್ತೇನೆ, ಯಾವುದೇ ತನಿಖೆಗಳನ್ನು ಮಾಡಿ ಅನ್ನೋದು ನಾನು ಅವತ್ತು ಹೇಳಿದ್ದೇನೆ, ಇವತ್ತಲ್ಲ ಅವತ್ತು ಹೇಳಿದ್ದೇನೆ. ನಮ್ಮ ಐದು ಡಿಮ್ಯಾಂಡ್ಗಳಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ. ಆದರೆ ಕಳೆದ ವಾರ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆದವರು ಎನ್ಕ್ವೈರಿ ಮಾಡಿದ್ದು, ಗ್ಯಾರೇಜ್ ಮಾಲೀಕರನ್ನ ಕರೆದು ಎನ್ಕ್ವೈರಿ ಮಾಡಿದ್ದು, ಆಮೇಲೆ ಯಾರು ಲಾರಿಯಲ್ಲಿ ಸಾಗಿಸಿದ್ರು ಆ ಲಾರಿ ಡ್ರೈವರ್ಗಳನ್ನು ಎನ್ಕ್ವೈರಿ ಮಾಡಿದ್ದು, ಈ ಎಲ್ಲ ಪ್ರಶ್ನಾವಳಿಗಳನ್ನು ನಾಳೆ ನಾಡಿದ್ದು ನಾನು ಬಿಡುಗಡೆ ಮಾಡ್ತೇನೆ. ಪ್ರಶ್ನಾವಳಿಗಳು ತನಿಖೆಗೆ ಪೂರಕ ಆಗಿರಬೇಕು, ಕಾಂಗ್ರೆಸ್ಸಿಗೆ ಹೇಳದಂತೆ ಪ್ರಶ್ನಾವಳಿಗಳು ಕೇಳೋದಲ್ಲ. ಇವತ್ತಿನ ತನಿಖೆಯ ಪ್ರಶ್ನಾವಳಿಗಳನ್ನು ಕಾಂಗ್ರೆಸ್ ಕಚೇರಿನಲ್ಲಿ ಸಿದ್ಧ ಮಾಡಿದ್ದಾರೆ. ಪೊಲೀಸ್ ತನ್ನ ಅನುಕೂಲಕ್ಕೆ ತಕ್ಕಂತೆ ತನಿಖೆಗಳನ್ನು ಮಾಡ್ತಾ ಇಲ್ಲ. ಹೇಳ್ತಾನೆ ಅದಕ್ಕೆ ಅಧಿಕಾರಿಗಳು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆನ್ ದಿ ರೆಕಾರ್ಡ್ ಏನು ಕೇಳಿದ್ದಾರೆ, ಆಫ್ ದಿ ರೆಕಾರ್ಡ್ ಏನು ಕೇಳಿದ್ದಾರೆ, ಗ್ಯಾರೇಜಿನಲ್ಲಿರುವಂಥ ಕೆಲಸಗಾರಿಗೆ ಏನೇನು ಪ್ರಶ್ನೆ ಕೇಳಿದ್ದಾರೆ, ಈಗ ಶಿಲ್ಪಿಗೆ ಏನೇನು ಪ್ರಶ್ನೆ ಕೇಳ್ತಾರೋ ಗೊತ್ತಾಗತ್ತೆ ನಾಳೆ ನಾಡಿದ್ರಲ್ಲಿ. ನಂಗೆ ಭಾಳ ಈ ತನಿಖೆ ಮಾಡ್ತಿರ್ಬೇಕಾದ್ರೆ ಭಾಳ ಆಶ್ಚರ್ಯ ಆಗಿದ್ದು, ಮೊನ್ನೆ ಅಜಕಾರ್ನಲ್ಲಿ ಸ್ಲೋ ಪಾಯ್ಸನ್ನಲ್ಲಿ ಮರ್ಡರ್ ಆಯಿತು, ಬಹುಶಃ ನಿಮಗೆ ಗೊತ್ತಿರ್ಬೋದು. ಆ ಕೊಲೆ ಆರೋಪಿಯನ್ನು 3 ದಿನ ಕಸ್ಟಡಿ ತೊಗೊಂಡ್ರು ಪೊಲೀಸ್ ಕಸ್ಟಡಿ, ಕೊಲೆ ಆರೋಪಿಯನ್ನು. ಒಬ್ಬ ಅಮಾಯಕ ಶಿಲ್ಪಿಯನ್ನು 7 ದಿನ ಕಸ್ಟಡಿ ತೊಗೊಳ್ತಾ ಇದ್ದಾರೆ. 1 ವರ್ಷದಿಂದ ಇದು ಫೈಬರು ಕಂಚು ಅಂತ ಹೇಳಲಿಕ್ಕೆ ಇಲಾಖೆಗೆ ಆಗಲ್ಲ ಅಂದರೆ ಇಲಾಖೆ ಬಗ್ಗೆ ಏನು ಹೇಳಬೇಕು ನಾನು? 7 ದಿನ ಕಸ್ಟಡಿ ತೊಗೊಂಡು ಏನು ಅವನದ್ರ ಏನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದೀರಿ? 2.25 ಕೋಟಿ ರೂಪಾಯಿಯ ಮೂರ್ತಿಗೆ 1.25 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ದು, ಇನ್ನೂ ಉಳಿದ್ರೆ ಬಿಡುಗಡೆ ಮಾಡಲಿಲ್ಲ, ಆ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಯಾರಿಲ್ಲ ನೀವು. ಈಗ ನೀವು ಉಳಿದೆಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದೀರಿ. ಮನೇಲಿ ಕೂರಬೇಕಾದ್ರೆ ವಿಧಾನಸೌಧದಲ್ಲಿ ಕೂರಬೇಕು, ಯಾರು ಮನೇಲಿ ಕೂರಬೇಕು ಯಾರು ವಿಧಾನಸೌಧದಲ್ಲಿ ಕೂರಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ, ನೀವು ತೀರ್ಮಾನ ಮಾಡೋದಲ್ಲ. ಅದು ನಾನು ವಿಧಾನಸೌಧದಲ್ಲಿ ಇರಬೇಕು ಅಂತ ಜನ ತೀರ್ಮಾನ ಮಾಡಿದರೆ ನಾನು ವಿಧಾನಸೌಧದಲ್ಲಿ ಕೂತಿದ್ದಾನೆ. ನೀವು ಮನೇಲಿ ಕೂರಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದರೆ 5 ವರ್ಷ ಮನೇಲಿ ಕೂತ್ಕೊಳ್ಳಿ. ಜೀವಂತವಾಗಿದ್ದಾಗಲೇ ಶವಯಾತ್ರೆಯನ್ನು ವೀರಪ್ಪಮೊಯ್ಲಿಯರ ಗೋಪಾಲ್ ಭಂಡಾರಿಯವರ ಶವಯಾತ್ರೆಯನ್ನು ಮಾಡಿದಂಥ ಮಾನಸಿಕತೆಯೇ ಇವತ್ತು ಶಿಲ್ಪಿಯ ಅನ್ನಕ್ಕೆ ಕಲ್ಲಾಕಿರೋದು. ಆ ಮಾನಸಿಕತೆಯನ್ನು ಬದಲಾಗಲಿಲ್ಲ. ಅವತ್ತು ಜೀವಂತ ಶವಯಾತ್ರೆಯನ್ನು ಮಾಡಿದಂಥವರೇ ಇವತ್ತು ಅಮಾಯಕ ಶಿಲ್ಪಿಯ ತಟ್ಟೆ ಕಲ್ಲಾಕಿದ್ದಾರೆ. ಆ ಶಿಲ್ಪಿ ಏನು ಮಾಡಿದ್ದೆ ನಿಮಗೆ? ನೀವು ನೇರ ನಮ್ಮ ಮೇಲೆ ಆರೋಪ ಮಾಡ್ಬೋದಿತ್ತು. ಇವತ್ತು ಅದನ್ನು ಮಾಡಿದಲ್ಲೇ ಸುತ್ತು ಬಳಸಿ ಏನೇನೋ ಮಾಡಿ ತನಿಖೆನಲ್ಲಿ ಯಾರ್ಯಾರ್ದೋ ಹೆಸರನ್ನ ಹೇಳಬೇಕು ಅಂತೇಳಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕುವಂಥ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ. ಮಾಜರ್ ಮಾಡಿದ್ದು ಕಾಂಗ್ರೆಸ್ಸು, ರಸ್ತೆಗೆ ಮಣ್ಣಾಕಿದ್ದು ಕಾಂಗ್ರೆಸ್ಸು, ಹಣ ಬಿಡುಗಡೆ ಮಾಡದಲ್ಲ ಇರೋದು ಕಾಂಗ್ರೆಸ್ಸು, ತನಿಖೆಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸು. ಒಟ್ಟಾರೆ ಇದರ ಉದ್ದೇಶ ಏನು ಅಂತ ಕೇಳಿದರೆ ಕಾರ್ಕಳದ ಪ್ರವಾಸೋದ್ಯಮ ಆಗಬಾರ್ದು, ಕಾರ್ಕಳದ ವಿಕಾಸ ಆಗಬಾರ್ದು ಅನ್ನುವಂಥದ್ದು ಇವತ್ತು ಇದರ ಪ್ರಯತ್ನವೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನಂಗೆ ಅನಿಸುತ್ತೆ. ನಾನು ಈ ಎಲ್ಲ ವಿಷಯಗಳನ್ನು, ಯಾಕೆಂದರೆ ನಾನು ಮೊದಲನೇ ಬಾರಿಗೆ ಎಲ್ಲ ವಿಷಯಗಳನ್ನು ಹೇಳ್ತಿದ್ದೆ, ನಾನು ತುಂಬ ಟೀಕೆಗಳಿಗೆ ಉತ್ತರ ಕೊಡೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ. ನನ್ನ ಅಭಿವೃದ್ಧಿ ಚಟುವಟಿಕೆಗಳು ಸ್ವರ್ಣ ಕಾರ್ಕಳ ಆಗಬೇಕು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಕೆಲಸ ಮಾಡ್ತೀನಿ ವಿನ, ಯಾವುದೋ ದಿನನಿತ್ಯದ ಚಿಲ್ಲರೆ ಗಿರಾಕಿಗಳು ಟೀಕೆಗಳನ್ನು ಮಾಡಿದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ. ಆದರೆ ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಸತ್ಯ ಅಂತ ಅನ್ನಿಸ್ಬಿಡಬಾರ್ದು. ಅದಕ್ಕೆ ನಾನು ಹೇಳಿದ್ದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು, ಅದಕ್ಕೆ ಮರುವಿನ್ಯಾಸಕ್ಕೆ ಶಿಲ್ಪಿ ತಯಾರಾದ. ಜಿಲ್ಲಾಧಿಕಾರಿಗಳು ಮರುವಿನ್ಯಾಸ ಬೇಡ ಅಂತಂದ್ರೆ ಬೇಡ, ಯಾರು ಬೇಡ ಬೇಕಿದ್ರು ನಾವು ಬೇಕು ಅಂತ ಹೇಳಿದ್ದು. ಶಿಲ್ಪಿ ರಿಕ್ವೆಸ್ಟ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ, ಅದಕ್ಕೆ ತೆರವು, ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವಾಗಿದ್ದು, ಕಳ್ತನ ಅಂತ ಯಾರು ಹೇಳೋದು? ಅದನ್ನು ಬಿಟ್ಟು ಉಳಿದೆಲ್ಲ ಆರೋಪಗಳನ್ನು ನೀವು ಮಾಡ್ತಾ ಮಾಡ್ತಾ ತನಿಖೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ನಾನು ಇವತ್ತು ಆಗ್ರಹ ಮಾಡ್ತೇನೆ, ಬಾಕಿ ಇರುವಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ, ತನಿಖೆ ಆಗಲಿ,
ಆದರೆ ತನಿಖೆ ನೆಪದಲ್ಲಿ ರಾಜಕಾರಣವನ್ನು ಮಾಡಬೇಡಿ. ಪ್ರವಾಸೋದ್ಯಮಕ್ಕೆ ಅದು ಬೇಗ ತೆರಳಿದುಕೊಳ್ಳಿ. ನಮ್ಮ ಬೈಲೂರು ನೀರೆ ಎಲ್ಲ ಜಿಲ್ಲಾ ಪಂಚಾಯಿತಿಯೇ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ. ಎಂಥ ಒಂದು ಸಂಭ್ರಮ ಇತ್ತಲ್ಲಿ, ಎಂಥ ಒಂದು ಚಟುವಟಿಕೆಗಳಿತ್ತು, ಆರ್ಥಿಕ ಚಟುವಟಿಕೆಗಳು ಎಷ್ಟಿತ್ತು. ಇಡೀ ಪ್ರವಾಸೋದ್ಯಮವನ್ನು ಕಗ್ಗೊಲೆ ಮಾಡಿದ್ದು ಯಾರು ಅಂತ ಕೇಳಿದರೆ, ಇದೇ ಫೈಬರ್ ಉದಯ ಈ ಪ್ರವಾಸೋದ್ಯಮವನ್ನು ಕಗ್ಗೊಲೆ ಮಾಡಿದ್ದು. ಅವರು ಕಗ್ಗೊಲೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಇವತ್ತು ಮಾಡ್ತಾ ಇದೆ. ಫೈಬರ್ ಉದಯ ಒಬ್ಬ ಅವಕಾಶವಾದಿ, ಫೈಬರ್ ಉದಯ ಗೋಲ್ಮಾಲ್ ಗುತ್ತಿಗೆದಾರ, ಗುತ್ತಿಗೆದಾರ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಹಾಕ್ತಾ ಹೋದರೆ ನೂರಾರು ಎಫ್ ಐ ಆರ್ಗಳಾಗ್ಬಿಡ್ಬೋದು. ನಾನು ಅದಕ್ಕೆ ಹೇಳಿದ್ದು, ಇನ್ನು ಪ್ರೈವೇಟ್ನವರು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡ್ಲಿಕ್ಕೆ ಶುರು ಆದರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ಕಾಮಗಾರಿಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಎಫ್ ಐ ಆರ್ ಆಗ್ತಾ ಕೂತ್ಕೊಂಡ್ಬಿಟ್ರೆ, ಇಲಾಖೆ ಕಂಪ್ಲೇಂಟ್ ಕೊಡಬೇಕು, ಅದು ಬಿಟ್ಬಿಟ್ರು, ಮೂಲ ಉದ್ದೇಶನೇ ಬಿಟ್ಬಿಟ್ರಿ ಇಲ್ಲಿ. ಇಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇದು ಏನಾಗಬೇಕು ಅಂತೇಳಿ, ತನಿಖೆ ಹೇಗಾಗಬೇಕು ಅಂತೇಳಿ, ನಾನು ತನಿಖಾಧಿಕಾರಿ ಅಲ್ಲ, ತನಿಖಾಧಿಕಾರಿಗಳು ಮಾಡಲಿ, ಆದರೆ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳ ಥರ ನಡೆಸ್ಕೊಳ್ಬೇಕು ಅಂತ. ಮಾಜರ್ ಮಾಡಿದಾಗ ಪೊಲೀಸ್ ಇಲಾಖೆ ಹಾವಭಾವ ಹೇಗಿತ್ತು ನಿಮ್ಗೆ ಗೊತ್ತಿದೆ. ಪ್ರಶ್ನಾವಳಿಗಳಲ್ಲಿ ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆಗಳು ನಾಳೆ ನಾಡಲ್ಲಿ ನಾನು ಬಹಿರಂಗ ಮಾಡ್ತೇನೆ, ಅದು ಹೇಗಿದೆ ಅಂತ ಗೊತ್ತಿದೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಆಗ್ರಹವನ್ನು ಮಾಡುವಂಥದ್ದು, ಯಾವ ತರಾತುರಿ ಶಿಲ್ಪಿಯ ಬಗ್ಗೆ ನೀವು ತೆಗೆದುಕೊಂಡಿದ್ದೀರೋ ಅಷ್ಟೇ ಆಗ್ರಹ. ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆಯೂ ಕ್ರಮ ತಗೊಳ್ಳಿ, ಯಾರು ಸುಳ್ಳಿನ ಸರಮಾಲೆಗಳನ್ನು ಹೇಳ್ತಾ ಇದ್ದಾರೆ ಅವ್ರ ಮೇಲೆಯೂ ಕ್ರಮ ತಗೊಳ್ಳಿ. ಮತ್ತು ವಾಸ್ತವಿಕತೆ ಏನೇನು ಅಂತದನ್ನು ದಾಖಲೆಗಳಲ್ಲಿ ಹೇಳಿದೆ ನಾನು. ಇದು ಯಾವುದು ನಂದಲ್ಲ, ಇದು ಇದೆಲ್ಲದೂ ಕೂಡ ಸರ್ಕಾರಿ ದಾಖಲೆಗಳು, ಜಿಲ್ಲಾಧಿಕಾರಿಗಳ ಆದೇಶ, ನಿರ್ಮಿತಿ ಕೇಂದ್ರದ ಆದೇಶ, ಎನ್ ಐ ಟಿ ಕೆ ಆದೇಶ, ರಸ್ತೆಗೆ ಅವ್ರು ಹಾಕಿದ ಮಣ್ಣು, ಇದೆಲ್ಲದೂ ಕೂಡ ಅವ್ರದೇ ಆದೇಶ, ನಮ್ದು ಯಾರ್ದು ಕೂಡ ಅಲ್ಲ. ಇದನ್ನೊಂದು ಸರಿ ಅರ್ಥ ಮಾಡಿಕೊಂಡು ಕಾರ್ಕಳ ಪ್ರವಾಸೋದ್ಯಮ ಚೆನ್ನಾಗಾಗಬೇಕು ಅಂತ ನಾನು ಹೇಳೋದು. ನಾನು ಹಿಂದೆನೂ ಹೇಳಿದ್ದೆ, ಕಾರ್ಕಳವನ್ನು ನಾನು ಪ್ರೀತಿಸ್ತೇನೆ, ಕಾರ್ಕಳವನ್ನು ನಾನು ಪ್ರೀತಿಸೋದ್ರಿಂದ ಕಾರ್ಕಳವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ಯಾರು ಕಾರ್ಕಳವನ್ನು ದ್ವೇಷ ಮಾಡ್ತಾರೋ ಅವರು ಅಭಿವೃದ್ಧಿಗೆ ಅಡ್ಡಿಗಾಲನ ಹಾಕ್ತಾರೆ. ಹಾಗಾಗಿ ಪ್ರವಾಸೋದ್ಯಮ ಇಲ್ಲಿ ಕಗ್ಗೊಲೆ ಆಯಿತು. ಮುಂದಿನ ದಿನಗಳಲ್ಲಿ ಇವತ್ತು ಕಾರ್ಕಳದ ಒಟ್ಟು ರಾಜಕಾರಣ ಏನು ಅಂತ ಕೇಳಿದರೆ, ಫೈಬರ್ ಉದಯ ಮಾಡ್ತಾ ಇರುವಂಥ ಕೆಲಸ ಏನು ಅಂತ ಕೇಳಿದರೆ, ಯಾರೋ ಗುತ್ತಿಗೆದಾರರ ಮೇಲೆ ಕೇಸ್ ಹಾಕೋದು, ಯಾರೋ ವ್ಯಾಪಾರಿಗಳಿಗೆ ಕೇಸ್ ಹಾಕೋದು, ಯಾರೋ ಬಿ ಜೆ ಪಿ ಕಾರ್ಯಕರ್ತರನ್ನ ಪರೋಕ್ಷವಾಗಿ ಬ್ಲ್ಯಾಕ್ಮೇಲ್ ಮಾಡೋದು, ಇದೆಲ್ಲದೂ ಕೂಡ ರಾಜಕಾರಣದ ಭಾಗ ಅಲ್ಲ. ಸರ್ಕಾರ ಇದ್ದಾಗ, ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಆದಾಗ ತನ್ನೂರಿಗೆ ಏನಾಗಬೇಕು ಅಂತೇಳಿ ಅನುದಾನಗಳನ್ನು ತರಬೇಕು. ಅದನ್ನು ಬಿಟ್ಟು ಅನುದಾನಗಳನ್ನು ತರಲಿಕ್ಕೆ ಈ ಸರ್ಕಾರ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಬಿಡಿ, ಅಟ್ಲೀಸ್ಟ್ ಅದಕ್ಕೆ ಸಹಕಾರವನ್ನು ಮಾಡಿದರೆ ನಾನು ಅದಕ್ಕೆ ಬೇಷ್ ಅಂತ ಕರೀತಾ ಇದ್ದೆ. ಇದನ್ನು ವಿನಾಕಾರಣ ಸುಳ್ಳುಗಳನ್ನು ಪೋಣಿಸ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ನಡೆದಿದೆ. ಜನ ಜಾಗೃತರಾಗಬೇಕು. ಮತ್ತು ಇದನ್ನು ಸ್ಪಷ್ಟೀಕರಣ ಇನ್ನು ನಾನು ಕೊಡೋದಿಲ್ಲ. ನಾನು ಈಗಾಗಲೇ ಸುಮಾರು ಸಭೆಗಳಲ್ಲಿ ಇದರ ವಿಷಯಗಳನ್ನು ಹೇಳ್ತಾನೇ ಬಂದಿದ್ವಿ, ಇನ್ನು ಸ್ಪಷ್ಟೀಕರಣ ಕೊಡೋದಿಲ್ಲ. ಬೈಲೂರಿನ ಜನರಿಗೆ ನಾನು ಇಂದನೂ ಹೇಳಿದ್ದೆ, ಇದು ಈ ಪ್ರಾಜೆಕ್ಟ್ ಸುನೀಲ್ ಕುಮಾರ್ದಲ್ಲ, ನನ್ನ ಮನೆ ಆಸ್ತಿ ಅಲ್ಲ, ಇದು ಕಾರ್ಕಳದ ಆಸ್ತಿ. ಇದು ಬೇಕು ಅಂತಂದರೆ ಅಲ್ಲಿಯ ಜನ ತೀರ್ಮಾನ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಬೇಡ ಅಂತ ಕಾಂಗ್ರೆಸ್ನವ್ರು ತೀರ್ಮಾನ ಮಾಡಿದ್ದಕ್ಕೆ ಜನ ಒಪ್ಪಿಕೊಂಡ್ರೆ ನಂದೇನು ವಿರೋಧ ಇಲ್ಲ ಅದಕ್ಕೆ. ಆದರೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ನಾಶ ಆಯಿತು, ಅದನ್ನು ನಾಶವನ್ನು ಮಾಡಿದ್ದು ಇದೇ ಕಾಂಗ್ರೆಸ್ಸಿಗರು ಅಂತ ಹೇಳೋದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೇನೆ. ಇಂಥ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಮಾಡಿದಂಥ ಮತ್ತು ಅಭಿವೃದ್ಧಿಯ ವಿರೋಧಿ ಟೂಲ್ ಕಿಟ್ಟನ್ನು ಇಟ್ಕೊಂಡು ಬಂದಂಥ ಕಾಂಗ್ರೆಸ್ಸಿನ ವಿರುದ್ಧ ಜನ ಜಾಗೃತರಾಗಬೇಕು ಅನ್ನುವಂಥದ್ದು ನನ್ನ ಆಶಯ ಇದೆ. ಇನ್ನು ಯಾವ್ಯಾವ ಕಂಪ್ಲೇಂಟ್ಗಳಿಗೆ ಬಂದಾಗ ಹೆಂಗೆಂಗೆ ಎಫ್ ಐ ಆರ್ಗಳನ್ನು ಮಾಡುತ್ತಾ ನೋಡೋಣ. ಒಬ್ಬ ಮರ್ಡರ್ ಮಾಡಿದಾನೆ, ಎರಡು ದಿನ ಪೊಲೀಸ್ ಕಸ್ಟಡಿ ತಗೊಳ್ತಾರೆ. ಒಬ್ಬ ಅಮಾಯಕ ಶಿಲ್ಪಿ ಏಳು ದಿನ ಕಸ್ಟಡಿ ತಗೊಳ್ತಾರೆ ಅಂತಂದರೆ ತನಿಖೆ ಹೆಂಗೆ ಹೋಗ್ತಾ ಇದೆ ಅನ್ನೋದನ್ನು ಇದರಲ್ಲೇ ಭಾಳ ಸ್ಪಷ್ಟ ಆಗಿಬಿಡುತ್ತೆ. ಬೇರೆ ಇನ್ನೇನು ಹೇಳಬೇಕಾದಂಥ ಅಗತ್ಯತೆಗಳಿಲ್ಲ. ಆದರೆ ತನಿಖೆ ಚೆನ್ನಾಗಿ ನಡೀಲಿ, ವಾದ ವಿವಾದಗಳು ನಡೀಬೇಕು, ನ್ಯಾಯಾಲಯ ಒಳ್ಳೆಯ ತೀರ್ಪು ಕೊಡುತ್ತೆ, ಸತ್ಯ ಬಂದೇ ಬರ್ತದೆ. ಸತ್ಯ ಲೇಟ್ ಆಗ್ಬೋದು, ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನುವಂಥದ್ದಿದೆ. ಮೂಲವಾದವನ್ನು ಏನು ಹೇಳ್ತಾ ಇದ್ದು ಫೈಬರ್ ಫೈಬರ್ ಅಂತ, ಇದರಲ್ಲಿ ಸೋಲಾಗಿದೆ ಅನ್ನುವಂಥದ್ದು ಸ್ಪಷ್ಟ. ನ್ಯಾಯಾಲಯವೂ ಹೇಳಿದೆ, ಅವ್ರ ಲಾಯರು ಕೂಡ ಹೇಳಿದ್ದಾರೆ, ಮತ್ತು ಎನ್ ಐ ಟಿ ಕೆ ರಿಪೋರ್ಟು ಕೂಡ ಇನ್ನು ಭಾಳ ಸ್ಪಷ್ಟ ಮಾಡಿದೆ. ಇದನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತಿದೆ. ಇನ್ನು ಮುಂದಾದರೂ ಕೂಡ ಫೈಬರ್ ಉದಯ ಕಾರ್ಕಳದ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಲಿ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ.